ಆಳವಾಗಿ ನಾವು ಮೂಲಭೂತವಾಗಿ ವಿಚಾರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಇವರ ಸ್ಟೋರಿ ನೋಡಿದ ಮೇಲೆ ಹೀಗೂ ನಡೀತಾ ನನಗೆ ಬೇರೆ ಕಡೆ ಎಲ್ಲಿ ಬೇಜಾರಾಗಿಲ್ಲ. ಆ ಮಕ್ಕಳು ಇಬ್ಬರನ್ನ ಇಟ್ಕೊಂಡು ರಾತ್ರಿ ಎಲ್ಲ ಇವರು ಬೇರೆ ಕಡೆ ಅಲ್ಲಿ ಇಲ್ಲಿ ಶಿಫ್ಟ್ ಆಗ್ತಾ ಇರೋದು ಇದೆಲ್ಲ ನಡೀತಾ ಅನ್ನೋದು ನನಗೆ ತುಂಬಾ ಶಾಕ್ ಆಯಿತು. ನಾನು ದಯವಿಟ್ಟು ಮೀಡಿಯಾದವ್ರಿಗೂ ಹೇಳ್ಕೊತೀನಿ, ಇನ್ನು ಮುಂದೆ ನೋಡಿದೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಕೊಡಬೇಡಿ. ಅವ್ರ ಬಗ್ಗೆ ಏನು ತಿಳ್ಕೊಂತಾನೆ ನೀವು, ಹೀಗೂ ಉಂಟೆ ಹೀಗೂ ಉಂಟೆ ಬ್ರೇಕಿಂಗ್ ನ್ಯೂಸ್ ಅಂತೆಲ್ಲ ಹಾಕಿ ಅವ್ರ ಬಗ್ಗೆ ಕೆಟ್ಟದಾಗಿ ಯಾವುದನ್ನು ಕೊಡಬೇಡಿ ಅಂತ ಇದ್ರ ಮೂಲಕ ತಿಳ್ಕೊತೀನಿ. ಇನ್ನೊಂದು ಒಂದು ಅಡ್ವೈಸ್ ಮಾಡಬೇಕಂದ್ರೆ, ಒಳ್ಳೆ ಗಂಡ ಸಿಕ್ಕಿದ್ರೆ ಒಳ್ಳೆ ಹೆಂಡತಿ ಸಿಗಲ್ಲ, ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಒಳ್ಳೆ ಗಂಡ ಸಿಗಲ್ಲ, ಇಬ್ಬರು ಒಳ್ಳೆಯವ್ರು ಸಿಕ್ಕಿದ್ರೆ ಒಳ್ಳೆ ಮಕ್ಕಳು ಹುಟ್ಟಲ್ಲ, ಒಳ್ಳೆ ಮಕ್ಕಳನ್ನು ಹುಟ್ಟಿದ್ರೆ ಅವ್ರಿಗೆ ಹಾಯ್ಸ್ ಕೊಡಲ್ಲ. ಹೀಗೆ ದೇವರು ಒಂದಲ್ಲ ಒಂದು ಕೊರತೆನ ಕೊಡ್ತಾನೆ ಇರ್ತಾನೆ. ಆದ್ದರಿಂದ ನಾವು ಜೀವನದಲ್ಲಿ ಹೆದರಿಸಿ ನಿಲ್ಲಬೇಕು, ಯಾವುದೇ ಕಷ್ಟ ಬಂದ್ರೂ ಹೆದರಿಸ್ಬೇಕು ಅನ್ನೋದು ಈ ಸಿನಿಮಾ ಮೂಲಕನೂ ತಿಳ್ಕೊಂಡಿದ್ದೀನಿ. ನಾನು ಎಲ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ಏನೇ ನಮ್ಮ ಮೇಲೆ ಅಪವಾದಗಳು ಬಂದ್ರೂ ಅದು ನಿಜಾನ ಇಲ್ವ ಅನ್ನೋದನ್ನ ನಾವು ಎದುರಿಸಿ ಅವರಿಗೆ ಪ್ರೂವ್ ಮಾಡಬೇಕು ಅಂತ ನಾನು ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.